subscribe now and press the bell icon. Never miss an update. ಸ್ವಾಗತ. ಇವತ್ತು ನಾನು ನಿಮಗೆ ಅರಿಶಿನ ಎಲೆ ಅಂದರೆ ಟರ್ಮರಿಕ್ ಲೀವ್ಸ್ ಇರುತ್ತಲ್ಲ ಅದರಲ್ಲಿ ಪತ್ತೊಳಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅಕ್ಕಿ ಉಪಯೋಗಿಸ್ಬಿಟ್ಟು ನೋಡಿ, ನಮ್ಮ ಮನೆಯಲ್ಲೇ ಗಾರ್ಡನಲ್ಲಿ ಬೆಳೆದಿರುವಂತಹ ಅರಿಶಿನ ಎಲೆ ಕೇಳ್ತಾ ಇದ್ದೀನಿ. ಈಗ ನೀವು 3 ಟೇಬಲ್ಸ್ಪೂನು ತೆಳು ಅವಲಕ್ಕಿ ಸಿಗುತ್ತಲ್ಲ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು 10 ನಿಮಿಷ ನೆನೆಸ್ಕೊಳ್ಳಿ. ಮತ್ತು 2-3 ಟೇಬಲ್ಸ್ಪೂನು ಬೆಲ್ಲ ಕಟ್ ಮಾಡಿಬಿಟ್ಟು ಬೌಲ್ ಹಾಕ್ಕೊಳ್ಳಿ. 1/2 ಕಪ್ಪು ತೆಂಗಿನಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಅಂದರೆ 2 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವೀಟ್ ಮಾಡಬೇಕಾದ್ರೆ ಉಪ್ಪು ಹಾಕಬೇಕು ಅಂತ ಹೇಳ್ತಾರಲ್ಲ, ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಮುಚ್ಚಲ ಮುಚ್ಚಿಬಿಟ್ಟು ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲ ಒಟ್ಟಿಗೆ ಹಾಕಿಬಿಟ್ರೆ ಅಕ್ಕಿ ನೈಸ್ ಆಗೋದಿಲ್ಲ, ಇದು ಅದ್ರ ಜೊತೆ ಕಂಬೈನ್ ಆಗೋದಿಲ್ಲ. ಅದಕ್ಕೋಸ್ಕರ ಈಗ ನೋಡಿ ಪರ್ಫೆಕ್ಟಾಗಿ ಗ್ರೈಂಡ್ ಆಯಿತು. ಇದಕ್ಕೆ 1/2 ಕಪ್ಪು ನೆನೆಸಿಟ್ಟಿರುವಂಥ ಸೋನಾ ಮಸೂರಿ ರಾ ರೈಸ್ ಅಕ್ಕಿ ಹಾಕ್ಕೊಳ್ಳಿ. ಮತ್ತು ನೆನೆಸಿದ್ವಲ್ಲ ನಾವು ಅವಲಕ್ಕಿ, ಆವಾಗಲೇ 10 ನಿಮಿಷ ಆಗಿದೆ, ಅದನ್ನು ಹಾಕ್ಬಿಡಿ. ಮುಚ್ಚಲ ಮುಚ್ಚಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಬೇಕು. ಈಗ ಸ್ವಲ್ಪ ನೀರು ಇದೆ ಅದರಲ್ಲಿ, ಸಾಕು, ಬೇಕಂತಿಲ್ಲ ಹಾಕೋದು. ಈಗ ನೋಡಿ ಅದು ನಮ್ಮ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ರುಬ್ಬಬೇಕು ನೋಡಿ, ಹೆಂಗಿದೆ ನೋಡಿ ಅದೀಗ, ಹೌದಾ? ಅದನ್ನು ಇವಾಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ರುಬ್ಬಿದ ಹಿಟ್ಟನ್ನು. ಈಗ ನೋಡಿ ಸ್ಟಫಿಂಗ್ ತಯಾರು ಮಾಡೋಣ. ಅದಕ್ಕೆ ಸ್ಟಫಿಂಗ್ ಹಾಕಬೇಕಲ್ಲ, 1 ಕಪ್ಪು ಕೋಕೋನಟ್ ಹಾಕ್ಕೊಳ್ಳಿ ತೆಂಗಿನ ತುರಿ, ಅದಕ್ಕೆ 1/4 ಕಪ್ಪು ಬೆಲ್ಲ ಹಾಕ್ಕೊಳ್ಳಿ. ಇದಕ್ಕೆ ಅರಿಶಿನ ಪುಡಿ, ಇದು ಏಲಕ್ಕಿ ಪುಡಿ ಹಾಕಲಿಕ್ಕಿಲ್ಲ, ಯಾಕಂದರೆ ಅರಿಶಿನ ಎಲ್ಲದ ಪರಿಮಳ ಹೈಲೈಟ್ ಆಗೋಲ್ಲ. ಇದಕ್ಕೆ ನೋಡಿ ಚಮಚದಿಂದ ಮಿಕ್ಸ್ ಮಾಡಿ, ಇವಾಗ ಆಗತ್ತೆ. ಹಾಗೆ ಕೈಯಿಂದ ಪೂರ್ತಿ ಜ್ಯೂಸಿ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಅದರ ಸ್ಟಫಿಂಗು, ತೆಂಗಿನಕಾಯಿ ಮತ್ತು ಬೆಲ್ಲದ್ದು ಚೂರ್ಣನೇ ಅದಕ್ಕೆ ಮಧ್ಯದಲ್ಲಿ ಸ್ಟಫ್ ಮಾಡೋದು ಪಾತುಳಿಗೆ. ಓಕೆ, ಈಗ ನೋಡಿ ಒಂದೇ ಒಂದು ಚಿಕ್ಕ ಸೌಟಲ್ಲಿ ರುಬ್ಬಿರುವಂಥ ಹಿಟ್ಟನ್ನು ಅರಿಶಿನ ಎಲೆ ಮೇಲೆ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಈ ಕಡೆ ಆ ಕಡೆ ಹಿಟ್ಟನ್ನ ಮೂವ್ ಆಗಬೇಕು. ಹೇಗೆ ಮೂವ್ ಆಗಬೇಕು ಅಂದರೆ ಚೆನ್ನಾಗಿ ಒಂದೇ ಥರ ಮೂವ್ ಆಗಿಬಿಟ್ಟು ಸ್ಪ್ರೆಡ್ ಆಗಿ, ಎಕ್ಸ್ಟ್ರಾ ಇರೋದನ್ನು ಅದೇ ಇದರಲ್ಲಿ ಬೌಲಲ್ಲಿ ನೀವು ಡ್ರಾಪ್ ಮಾಡಬೇಕು. ನೋಡಿ ಹೇಗೆ ಡ್ರಾಪ್ ಮಾಡ್ತಾ ಇದ್ದೀನಿ, ಪೂರ್ತಿ ಒಂದೇ ಥರ ಸ್ಪ್ರೆಡ್ ಆಗುತ್ತೆ. ಆವಾಗ ತೆಳ್ಳಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ನೋಡಿ ಪೂರ್ತಿ ಎಲೆ ಸ್ಪ್ರೆಡ್ ಮಾಡ್ತೀನಿ ನೋಡಿ, ನೋಡಿದ್ರಲ್ಲ. ಎಕ್ಸ್ಟ್ರಾ ಇರೋದೆಲ್ಲ ಬೌಲಲ್ಲಿ ಬಿಡಿಸ್ಬೇಕು ನೀವು. ಆವಾಗ ಮಾತ್ರ ಪಾತೋಳಿ ತೆಳು ಆಗಿಬಿಟ್ಟು ಮತ್ತು ಸಾಫ್ಟಾಗಿ ತುಂಬ ರುಚಿಯಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ನೋಡಿ ಪೂರ್ತಿ ಈವನಾಗಿ ಸ್ಪ್ರೆಡ್ ಆಯಿತು, ಹೌದಾ? ನಾವು ಹಾಗೆ ಹರಡಿಬಿಟ್ರೆ ಏನಾಗುತ್ತೆ ಅಂದರೆ ಒಂದು ಕಡೆ ಮುದ್ದೆ ಒಂದು ಕಡೆ ತೆಳು ಆಗುತ್ತೆ. ಇವಾಗ ನೋಡಿ ಅಲ್ಲಿ ಕಾಣುತ್ತಲ್ಲ ನಿಮಗೆ. ಇವಾಗ ಅದ್ರ ಮೇಲೆ ಸ್ಟಫಿಂಗ್ ಇಡಬೇಕು ನೀವು. ನಾವು ಮಾಡಿದಂಥದ್ದು 1 ಟೇಬಲ್ಸ್ಪೂನ್ ಸ್ಟಫಿಂಗ್ನ ತೊಗೊಂಡು ನೋಡಿ, ಬೇಕಾದರೆ ಎಕ್ಸ್ಟ್ರಾ ತೊಗೋಬೋದು. ಸಪ್ ತೆಳು ಅಂದರೆ ಸಪೂರಾಗಿ ಮಧ್ಯದಲ್ಲಿ ಮಾತ್ರ ಚೆನ್ನಾಗಿ ಸ್ಟ್ರೈಟಾಗಿ ಇಟ್ಕೊಂಬನ್ನಿ, ಸಾಕಾಗತ್ತೆ. ಯಾಕಂದರೆ ತೆಳು ಅಲ್ವಾ ಅದು, ಇದು ಪಾತೋಳಿ. ಇವಾಗ ಫೋಲ್ಡ್ ಮಾಡಿ ಅದನ್ನ ಚೆನ್ನಾಗಿ ಈಕ್ವಲಾಗಿ ಫೋಲ್ಡ್ ಮಾಡಿ, 2 ಎಂಡ್ಗಳು ಮೀಟ್ ಆಗೋ ಹಾಗೆ ಆಯ್ತಲ್ಲ. ಈಗ ಅದರಲ್ಲಿ ನಾನು ಆಲ್ರೆಡಿ ಸ್ಟೀಮರ್ ಬಿಸಿ ಮಾಡಿಬಿಟ್ಟು ಕೆಲವು ಅದರಲ್ಲಿ ಇಟ್ಟಾಗಿದ್ದೆ ಪಾತೋಳಿನ, ಅದರಲ್ಲಿ ಇದನ್ನು ಇಡಿ. ಒಂದು 6-7 ಮಿನಿಟ್ಸ್ ಆಗಿದೆ ಇಟ್ಬಿಟ್ಟು, ಆದ್ರೂ ಎಲ್ಲ ಪೂರ್ತಿ ಕುಕ್ಕಾಗಿ ಬರಬೇಕಾದ್ರೆ 20 ಮಿನಿಟ್ಸ್ ಆಗುತ್ತೆ. ಇವಾಗ 20 ಮಿನಿಟ್ಸ್ ಸ್ಟೀಮ್ ಮಾಡಿ ಅದನ್ನು ನೋಡಿ. ಇವಾಗ 20 ಮಿನಿಟ್ಸ್ ಆಗಿದೆ, ಓಪನ್ ಮಾಡಿ ನೋಡಿ. ನೋಡಿ ಪೂರ್ತಿ ಎಲೆಗಳು ಇದು ಕಲರ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ನೋಡಿ, ಹೌದಾ? ಈಗ ತೆಗೆದು ನೋಡಿ ಯಾವತ್ತು ಪಾತೋಳಿ ಆಗಿದೆ ಅಂತ ಹೇಗೆ ಗೊತ್ತಾಗೋದು ಅಂದರೆ ಎರಡೂ ಕಡೆಯೂ ಅದು ಎಲೆಯಿಂದ ಬಿಟ್ಕೊಡ್ಬೇಕು ನೋಡಿ. ಬಿಟ್ಕೊಟ್ಟಿದೆ ನೋಡಿ, ಸೆಕೆಂಡ್ ಇನ್ನೊಂದು ಸೈಡ್ ತೋರಿಸ್ತೀನಿ ನೋಡಿ. ನೋಡಿ ಹಾಗೆ ಬಿಟ್ಟು ಬಂದರೆ ಮಾತ್ರ ಪಾತೋಳಿ ಕುಕ್ಕಾಗಿದೆ ಅಂತ ಅಂದ್ಬಿಟ್ಟು. ಇವಾಗ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ, ಮುರಿತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ಹೌದಾ? ನೋಡಿ ಎಲೆಗಳು ಸಣ್ಣದು, ದೊಡ್ಡದಿದ್ದರೆ ತುಂಬ ದೊಡ್ಡದಾಗಿ ಬರುತ್ತೆ. ಇವಾಗ ಇನ್ನೂ ಬೆಳೆದಿಲ್ಲ ಎಲೆಗಳು ನೋಡಿ. ಇದನ್ನು ತುಪ್ಪ ಮತ್ತು ಹನಿ ಜೊತೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗುತ್ತೆ. ಬಾಯ್ ಬಾಯ್.